ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಮಯ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥೈಸಬಹುದು ಅನ್ನೋದನ್ನು ನೋಡೋಣ ಎನ್ಸಿಆರ್ಟಿ ಪ್ರಸ್ತಾಪಿಸಿದ ಈ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ 1ರಿಂದ 5ನೇ ತರಗತಿಯ ಒಳಗಡೆ ಯಾವ ರೀತಿಯಲ್ಲಿ ಮಕ್ಕಳು ಸಮಯ ಹಾಗೂ ಕೋನದ ಪರಿಕಲ್ಪನೆಯನ್ನು ಪಡೆದಿರಬೇಕು ಅನ್ನೋದು ನಮಗೆಲ್ಲ ತಿಳಿದಿರುವಂತಹದ್ದೇ ನೀವು ನೋಡಿದ ಹಾಗೆ 3ನೇ ತರಗತಿಯ ಒಳಗಡೆ ಮಕ್ಕಳು ಈ ಸಮಯದ ಪರಿಕಲ್ಪನೆಯನ್ನು ಅರಿತಿರಬೇಕು ಈ ಸಮಯದ ಪರಿಕಲ್ಪನೆಯನ್ನು ಮಕ್ಕಳು ಕಲಿಬೇಕಾದರೆ ಅವರಿಗೆ ಒಂದು ಪೂರ್ವಜ್ಞಾನ ಈ ವೃತ್ತದ ಪೂರ್ವಜ್ಞಾನ ಇದ್ದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಸಮಯದ ಪರಿಕಲ್ಪನೆಗೆ ಆ ಒಂದು ಮುಳ್ಳು ಚಲಿಸುವ ಒಂದು ಕ್ರಮ ಏನಿದೆ ಅದು ವೃತ್ತಾಕಾರದಲ್ಲಿ ಚಲಿಸುತ್ತೆ ಸೋ ಅಂದ್ರೆ ಆ ವೃತ್ತದ ಪರಿಕಲ್ಪನೆ ಚೆನ್ನಾಗಿದ್ರೆ ಈ ಮಕ್ಕಳು ಈ ಒಂದು ಪರಿಕಲ್ಪನೆ ಸಮಯ ಹೇಗೆ ನೋಡೋದು ಅದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬಹುದು ಮತ್ತೆ ಸಮಯ ಅಂದ್ರೆ ನನಗೆ ಆ ಒಂದು ಗಂಟೆ ಅಂದ್ರೆ ಎಷ್ಟು ಒಂದು ದಿನ ಅಂದ್ರೆ ಎಷ್ಟು ಒಂದು ವರ್ಷ ಅಂದ್ರೆ ಎಷ್ಟು ಈ ಒಂದು ಆ ಕಲ್ಪನೆ ಆ ದಿನದ ಕಲ್ಪನೆ ವಾರದ ಕಲ್ಪನೆ ಒಂದು ಗಂಟೆಯ ಕಲ್ಪನೆ ಇದು ತುಂಬಾ ಸ್ಪಷ್ಟವಾಗಿ ಮೂಡಿದ್ರೇನೆ ಅವರಿಗೆ ಆ ಸಮಯ ಅನ್ನುವ ಒಂದು ಪರಿಕಲ್ಪನೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಈ ಡಿಜಿಟಲ್ ಕ್ಲಾಕ್ ಎಲ್ಲ ಬಂದಿದೆ ಆದರೂ ಈ ಅನಲಾಗ್ ಕ್ಲಾಕ್ ಅಂತ ಏನು ಹೇಳ್ತೇವೆ ಈ ಗಡಿಯಾರ ನಾವು ದಿನನಿತ್ಯ ನೋಡುವ ಸಣ್ಣ ಮುಳ್ಳು ದೊಡ್ಡ ಮುಳ್ಳು ಗಂಟೆಯ ಮುಳ್ಳು ಮತ್ತೆ ನಿಮಿಷದ ಮುಳ್ಳು ಇದೇನು ನಾವು ನೋಡುತ್ತೇವೆ ಇದು ಅಷ್ಟೊಂದು ಅದರ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ ಈ ಸಮಯದ ಪರಿಕಲ್ಪನೆಯನ್ನು ಕಲಿಬೇಕಾದರೆ ಶಿಕ್ಷಕರಾದ ನಾವು ಯಾವ ಒಂದು ರೂಪುರೇಷೆ ಅಥವಾ ಯಾವ ಒಂದು ಚೌಕಟ್ಟಿನಲ್ಲಿ ಮಕ್ಕಳಿಗೆ ಈ ಪರಿಕಲ್ಪನೆಯನ್ನು ಕಲಿಸಬಹುದು ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಮಕ್ಕಳಿಗೆ ಈ ಸಮಯದ ಅವಧಿ ಅಂತ ಹೇಳಿದರೆ 10 ಸೆಕೆಂಡ್ ಅಂದರೆ ಎಷ್ಟು 2 ನಿಮಿಷ ಅಂದರೆ ಎಷ್ಟು 35 ಸೆಕೆಂಡ್ ಅಂದರೆ ಎಷ್ಟು 2 ಗಂಟೆ ಅಂದರೆ ಎಷ್ಟು 4 ದಿನ ಅಂದರೆ ಈ ಒಂದು ಅವಧಿ ಇದನ್ನು ಮಕ್ಕಳು ಅನುಭವಿಸಬೇಕು ಅನುಭವಿಸಿದ ಮೇಲೇ ಅವರಿಗೆ ಅದರ ಒಂದು ಅರ್ಥ ತಿಳಿದು ಬರುತ್ತೆ ಸೋ ಇದರ ಒಂದು ಅಗತ್ಯ ತುಂಬ ಇದೆ ಮಕ್ಕಳಿಗೆ ಸಮಯದ ಒಂದು ಪರಿಕಲ್ಪನೆಗೆ ಆ ಅವಧಿಯ ಬಗ್ಗೆ ಅವರಿಗೆ ಚೆನ್ನಾಗಿ ಮನನ ಮಾಡೋದು ಅದನ್ನು ಹೇಗೆ ಅಂತ ನೋಡೋಣ ಇನ್ನೊಂದು ಪರಿವರ್ತನೆಯ ನಿಯಮ ಅಂತ ಹೇಳಿದರೆ ಹೇಗೆ ನಾವು ಈ 10 ಬಿಡಿಗಳನ್ನು 10 ಆಗಿ ಮಾಡಿದ್ವಿ 10 ಹತ್ತುಗಳನ್ನು 100 ಆಗಿ ಮಾಡಿದ್ವಿ ಎಲ್ಲವನ್ನು ದಶಮಾನ ಪದ್ಧತಿಯಲ್ಲಿ ನಾವು ಎಲ್ಲ 10ರ 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 ಗುಂಪುಗಳನ್ನಾಗಿನೇ ಮಾಡಿದ್ವಿ ಆದರೆ ಸಮಯದಲ್ಲಿ ಈ 10ರ ಗುಂಪಿಲ್ಲ ಇದು ಬೇರೆ ತರದ ಗುಂಪು ಅಂದ್ರೆ ಈ ಪರಿವರ್ತನೆಯ ನಿಯಮ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಬೇಕು ಮತ್ತೆ ಈ ಸಮಯಕ್ಕೂ ಮತ್ತೆ ಆ ಅಂಕಿ ಸಂಖ್ಯೆಗಳಿಗೆ ನಾವು ಏನು ಮೂಲಕ್ರಿಯೆ ಮಾಡಿದ್ವಿ ಅದಕ್ಕೂ ಒಂದು ವ್ಯತ್ಯಾಸ ಇದೆ ಅಲ್ಲಿ 10ರ ಗುಂಪು ಮಾಡಿದ್ರೆ ಇಲ್ಲಿ 60ರ ಗುಂಪು ಮಾಡಬೇಕು ಈ ಒಂದು ವ್ಯತ್ಯಾಸ ಮಕ್ಕಳಲ್ಲಿ ಇರಬೇಕು ಈ ಒಂದು ಪರಿಕಲ್ಪನೆಗೆ ಮೂರ್ತದಿಂದ ಅಮೂರ್ತಕ್ಕೆ ಹೋಗುವಾಗ ಪ್ರಾತಿನಿಧ್ಯಾತ್ಮಕ ಅನ್ನುವ ಒಂದು ಹಂತ ಇದರಲ್ಲಿ ಇಲ್ಲ